ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ ಆರಂಭಗೊಂಡಿರುವ ಆರ್ಟಿಸಾನ್ಸ್ ಬಜಾರ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ ಮೇಳವನ್ನು ಡಾಕ್ಟರ್ ಶ್ರುತಿ ಮತ್ತು ಕುಸುಮಾರ್ ಅವರು ಉದ್ಘಾಟಿಸಿದರು. ಇವತ್ತೇನು ಚಿತ್ರಕಲೆ ಪರಿಷತ್ತವರ ಸಹಯೋಗದಿಂದ ಇವತ್ತು ದಸರಾ ಹಬ್ಬದ ವಿಶೇಷ ಪ್ರಯುಕ್ತವಾಗಿ ಆರ್ಟಿಸಾನ್ಸ್ ಬಜಾರ್ನ ಇವತ್ತು ಇಲ್ಲಿ ಚಿತ್ರಕಲಾ ಪರಿಷತ್ ಆವರಣದಲ್ಲೇ ಮಾಡಿದ್ದಾರೆ. ಅದರ ಉದ್ಘಾಟನೆಯನ್ನು ಇವಾಗಷ್ಟೇ ಮಾಡಿದ್ವಿ. ಅಫ್ತಾಬ್ ಅವರ ಒಂದು ನೇತೃತ್ವದಲ್ಲಿ ಅವರು ಇಡೀ ತಂಡದವರು ಬಹಳಷ್ಟು ಸ್ಟಾಲ್ಸ್ಗಳು ಇಲ್ಲಿದ್ದಾವೆ, ನೀವೆಲ್ಲರೂ ನೋಡ್ತಿರಬಹುದು. ಏನು ನೇರವಾಗಿ ಜನಗಳು ಹೋಗಿ ಮಾರಾಟಗಾರರಿಂದನೇ ತೆಗೆದುಕೊಳ್ಳುವಂಥ ವಸ್ತುಗಳನ್ನ ಖರೀದಿಸಬಹುದು. ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಏನು ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರೆ ಅವರಿಂದನೇ ಇವರು ಬಂದು ಖರೀದಿ ಮಾಡ್ಬೋದು. ಸೊ ದಸರಾ ಹಬ್ಬದ ವಿಶೇಷವಾಗಿ ಆರ್ಟಿಸಾನ್ಸ್ ಬಜಾರ್ ಮಾಡಿದ್ದಾರೆ. ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಎಲ್ಲರೂ ಬಂದು ಬಹಳ ವಿಶಿಷ್ಟವಾಗಿ ಈ ಬಜಾರ್ನ ಮಾಡಿದ್ದಾರೆ. ಎಲ್ಲರೂ ಬಂದು ಖರೀದಿ ಮಾಡಬೇಕು ಅಂತ ನಾನು ಕೇಳ್ತೀನಿ. ನೀವು ಸಹ ವಿಸಿಟ್ ಮಾಡಿದ್ರಿ, ನೀವೇನೋ ಪರ್ಚೇಸ್ ಮಾಡಿದ್ರಿ? ಇವಾಗ ಎಲ್ಲ ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿದ್ದಾವೆ, ಆಕರ್ಷಕವಾಗಿರುವಂಥ ವಸ್ತುಗಳೆಲ್ಲವೂ ಇದ್ದಾವೆ. ಇವಾಗ ಹೋಗಿ ಶಾಪಿಂಗ್ ಮಾಡಬೇಕು. ಇವಾಗ ಗ್ರಾಹಕರಿಗೆ ಏನು ಹೇಳ್ತೀರಮ್ಮ? ನೀವು ನೇರವಾಗಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಮ್ಯಾನುಫ್ಯಾಕ್ಚರರ್ಸಿಂದನೇ ಹೋಗಿ ತೆಗೆದುಕೊಳ್ಬೋದು ವಸ್ತುಗಳನ್ನ. ಸೊ ಇಲ್ಲಿ ನಿಮಗೆ ಬೇಕಾದಂಥ ವಸ್ತುಗಳು ಎಲ್ಲವೂ ಒಳ್ಳೆ ಕಲೆಕ್ಷನ್ಸ್ ಕೂಡ ಇದ್ದಾವೆ. ಬಂದು ಎಲ್ಲ ಒಂದೇ ಜಾಗದಲ್ಲಿ ವಿವಿಧ ರೀತಿಯಾದ ವಸ್ತುಗಳು ಸಿಗ್ತಾ ಇರೋದ್ರಿಂದ ಬಂದು ಎಲ್ಲರೂ ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡಬೇಕು, ಪರ್ಚೇಸ್ ಮಾಡಬೇಕು ಅಂತ ಕೇಳಿದ್ದೀನಿ. ಮೇಡಮ್ ಹೇಳಿದ್ರಲ್ಲ, ನೀವು ವಿಸಿಟ್ ಮಾಡಿದ್ರಿ ಇವತ್ತು, ಏನು ಅನ್ನಿಸ್ತಾ? ತುಂಬ ಖುಷಿ ಆಯಿತು. ಕುಸುಮ ಅವರು ನನ್ನ ಒಳ್ಳೆ ಫ್ರೆಂಡ್ ಕೂಡ, ಸೊ ಒಟ್ಟಿಗೆ ಇನಾಗ್ರೇಟ್ ಮಾಡಿದ್ವಿ. ಸೊ ಹೆಣ್ಮಕ್ಳಿಗೆ ಯಾವಾಗಲೂ ಸಂಭ್ರಮ ಇರುತ್ತೆ ನವರಾತ್ರಿ ಟೈಮಲ್ಲಿ. ಸೊ ವಿಶೇಷವಾಗಿ ಬ್ಯಾಂಗ್ಳೂರಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಈ ಬಜಾರ್ ಇಟ್ಟಿರೋದು ತುಂಬಾ ಚೆನ್ನಾಗಿದೆ ಕಲೆಕ್ಷನ್. ನಾವು ಇವಾಗ ಅದೇ ಮಾತಾಡ್ಕೊಂಡು ಬಂದ್ವಿ. ಆ್ಯಂಡ್ ಪ್ರೈಸಸ್ ಕೂಡ ಅಫೋರ್ಡಬಲ್ ಆಗಿದೆ ಪ್ರೈಸಸ್ಸು. ಸೊ ಖಂಡಿತ ಬಂದು ಎಲ್ಲರೂ ಒಂದ್ಸಲ ನೋಡಬೇಕು. ಸಲ್ವಾರ್ಸ್ ಇದೆ, ಸಾರೀಸ್ ಇದೆ, ಆರ್ಟಿಸನ್ಸ್ ಇದೆ. ತುಂಬ ನಮ್ಮ ಕಲೆನ ನಾವು ಬೆಳೆಸ್ಬೇಕು ಅಂತ ನಾನು ಕೇಳ್ತೀನಿ.